ಗೈಸ್ ಅಕೌಂಟಿಂಗ್ ಫಾರ್ ಲೀಸ್ INDAS 116 ಅಲ್ಲಿ ನನ್ನ ಹತ್ರ ಒಂದು ಕ್ವೆಶ್ಚನ್ ಇದೆ ಈ ಕ್ವೆಶ್ಚನ್ ಯಾವ ರೀತಿ ಸಾಲ್ವ್ ಮಾಡೋದು ಇದು 5 ಮಾರ್ಕ್ಸ್ ಅಥವಾ 6 ಮಾರ್ಕ್ಸ್ ಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆನ್ ಎಂಟಿಟಿ ಎ ಎಂಟಿಟಿ ಎಂಟರ್ಸ್ ಇಂಟು ಎ ಲೀಸ್ ಫಾರ್ 10 ಇಯರ್ಸ್ ನೋಡಿ ಒಂದು ಕಂಪನಿ ಎಂಟಿಟಿ ಅಂದ್ರೆ ಇಲ್ಲಿ ಕಂಪನಿ ಒಂದು ಕಂಪನಿ ಒಂದು ಲೀಸ್ ಗೆ 10 ಇಯರ್ಸ್ ಲೀಸ್ ಗೆ ಅಗ್ರಿಮೆಂಟ್ ಗೆ ಎಂಟರ್ ಆಗಿದೆ ಅಂತೆ With a single lease payment payable at the beginning of each year. So, beginning of the each year, lease amount anna prati varsha, attu varsha beginning alle onnan varsha kodta hogutte. The initial payment is 1 lakh rupees. Initial age 1 lakh rupees kodtarante first year alli. The lease payment will increase by the interest rate each year. ಸೊ ಲೀಸ್ ಪೇಮೆಂಟ್ ಇನ್ಕ್ರೀಸ್ ಆಗುತ್ತಂತೆ ಯಾಕೆ ಅಂದ್ರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಅಂದ್ರೆ ಈ ವರ್ಷ ನಾನು 1 ಲಕ್ಷ ಕೊಟ್ರೆ ಅದೇ 1 ಲಕ್ಷದ ಮೇಲೆ ನಾಳೆಗೆ ಜಾಸ್ತಿ ಇರಬಹುದು ಸೊ ಅಟ್ ದ ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ದ ಲೀಸ್ ದಿ ಇಂಟ್ರೆಸ್ಟ್ ರೇಟ್ ಇಸ್ 2% ಅಸ್ಯೂಮಿಂಗ್ ದಟ್ ದ ಇಂಟ್ರೆಸ್ಟ್ ರೇಟ್ ಇಂಪ್ಲಿಸಿಟ್ ಇನ್ ಎ ಲೀಸ್ ಈಸ್ 5% ಹೌ ಲೀಸ್ ಲಯಬಿಲಿಟಿ ಇನಿಷಿಯಲಿ ಮೆಷರ್ಡ್ ಅಂತ ಹೇಳಿದ್ದಾನೆ ನೋಡಿ ಇನಿಷಿಯಲ್ ಆಗಿ ಕ್ಯಾಲ್ಕುಲೇಟ್ ಮಾಡತಕ್ಕಂತಹ ಲೀಸ್ ಅಮೌಂಟ್ ಏನಿದೆ ಅದನ್ನ ನಾವು ಲೀಸ್ ಲಯಬಿಲಿಟಿ ಅಟ್ ಇನ್ಸೆಪ್ಷನ್ ಅಂತ ಹೇಳ್ತೀವಿ ಅಂದ್ರೆ ಬಿಗಿನಿಂಗ್ ಅಲ್ಲೇ ನಾವು ಎಷ್ಟು ಕಟ್ಟಬೇಕಾಗಿತ್ತು ಈಗ ನಾನು ಫಾರ್ ಎಕ್ಸಾಂಪಲ್ ಪ್ರತಿ ವರ್ಷ ಬಿಗಿನಿಂಗ್ ಆಫ್ ದ ಇಯರ್ ಅಲ್ಲಿ ಒಂದೊಂದು ಲಕ್ಷ ಕೊಟ್ಕೊಂಡ್ಬಂದ್ರೆ 10 ವರ್ಷಕ್ಕೆ 10 ಲಕ್ಷ ಆಗುತ್ತೆ ಅಂದ್ರೆ ನಾನು 10 ಲಕ್ಷ ಮುಂಚೆನೆ ಕೊಡ್ತಾ ಇಲ್ಲ ನಾನು 10 ಲಕ್ಷನ ಅಡ್ವಾನ್ಸ್ ಆಗಿ ಏನ್ ಕೊಡ್ತಾ ಇಲ್ಲ ಪ್ರತಿ ವರ್ಷ ಕೊಡ್ತಾ ಇದ್ದೀನಿ ಸೊ ಈ ವರ್ಷ 1 ಲಕ್ಷ ರೂಪಾಯಿ ಖಂಡಿತ ಅದು ನಾಳೆಗೆ ಜಾಸ್ತಿ ಆಗಿರುತ್ತೆ ಅಥವಾ ನಾನು ಇವತ್ತು 95,000 ಹಾಕಿದ್ರೆ ನಾಳೆ 1 ಲಕ್ಷ ಬರುತ್ತೆ ಅಂದ್ರೆ ದ ಪ್ರೆಸೆಂಟ್ ವ್ಯಾಲ್ಯೂ ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ ಚೇಂಜ್ ಆಗ್ತಾ ಇರ್ತದೆ ಹಾಗಾದ್ರೆ ನಾವು ಪ್ರೆಸೆಂಟ್ ವ್ಯಾಲ್ಯೂಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಪ್ರೆಸೆಂಟ್ ವ್ಯಾಲ್ಯೂಸ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಸರ್ ಅಂದ್ರೆ ಆಲ್ರೆಡಿ ಫೈನಾನ್ಶಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಮಾಡಿದೀವಿ ನಾವು ಹಾಗಾದ್ರೆ ಸರ್ ಇಂಟ್ರೆಸ್ಟ್ ರೇಟ್ ಏನ್ ಸರ್ ಅದು 2% ಕೊಟ್ಟಿದ್ದಾರಲ್ವಾ ಅಂದ್ರೆ ನೀವು ಪ್ರತಿ ವರ್ಷ ಆ ಲೀಸ್ ಆನ್ಯುವಲ್ ಲೀಸ್ ಪೇಮೆಂಟ್ ಏನ್ ಮಾಡ್ತೀರಾ ಅದು ಒಂದೊಂದು ವರ್ಷಕ್ಕೆ 2% ಅಷ್ಟು ಜಾಸ್ತಿ ಆಗ್ತಾ ಹೋಗುತ್ತಂತೆ ನೋಡಿ ಇಲ್ಲಿ ಸೊಲ್ಯೂಷನ್ ನೋಡಿದ್ರೆ ನಮಗೆ ಫಸ್ಟ್ ಇಯರ್ 1 ಲಕ್ಷ ರೂಪಾಯಿ ಕೊಟ್ಟಿದೀವಿ ಫಸ್ಟ್ ಇಯರ್ ಅಲ್ಲಿ 1 ಲಕ್ಷ ರೂಪಾಯಿ ಕೊಟ್ಟಿದೀವಿ 5% ಡಿಸ್ಕೌಂಟ್ ರೇಟ್ ಗೆ 1/1.05 ಅಂದ್ರೆ ಫಸ್ಟ್ ಇಯರ್ ಅಲ್ಲಿ 1 ಇರುತ್ತೆ ಸೆಕೆಂಡ್ ಇಯರ್ ಗೆ ಇದೇನಾಗ್ತಾ ಇರ್ತದೆ ಚೇಂಜ್ ಆಗ್ತಾ ಇರ್ತದೆ ಹಾಗೆ 1 ಲಕ್ಷ ರೂಪಾಯಿ ಇನಿಷಿಯಲ್ ಆಗಿ ಕೊಟ್ಟಿದೀವಿ ಪ್ರತಿ ವರ್ಷ ನೀವು ಲೀಸ್ ಪೇಮೆಂಟ್ ಮಾಡ್ಬೇಕಾದ್ರೆ 2% ಜಾಸ್ತಿ ಆಗುತ್ತೆ ಅಂದ್ರೆ 1 ಲಕ್ಷ ಮೇಲೆ 2% 1,02,000 ಆಗುತ್ತೆ ಮತ್ತೆ 1,02,000 ಮೇಲೆ 2% ಮಾಡಿದ್ರೆ 1,04,400 ಆಗುತ್ತೆ 1,04,400 ಮೇಲೆ 2% 1,06,121 ಅಗೈನ್ ಈ ಅಮೌಂಟ್ ಮೇಲೆ 2% ಪ್ರತಿ ವರ್ಷ 2% ಅಷ್ಟು ಏನಾಗ್ತಾ ಇದೆ ಲೀಸ್ ಪೇಮೆಂಟ್ ಆನ್ಯುವಲ್ ಲೀಸ್ ಪೇಮೆಂಟ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಸೊ 10ನೇ ವರ್ಷಕ್ಕೆ ಒಟ್ಟು 1,19,509 ರೂಪೀಸ್ ಅಷ್ಟು ಲೀಸ್ ಪೇಮೆಂಟ್ ಮಾಡಿದ್ದೀರಾ ಅಂದ್ರೆ ನೀವು ಬಿಗಿನಿಂಗ್ ಅಲ್ಲಿ 1 ಲಕ್ಷ ಆದ್ರೆ ಎಂಡ್ ಅಲ್ಲಿ 1 ವರ್ಷ ಪ್ರೆಸೆಂಟ್ ವ್ಯಾಲ್ಯೂ ಇರುತ್ತೆ ಆದ್ರೆ ಸೆಕೆಂಡ್ ಇಯರ್ ನೋಡಿ ಸೆಕೆಂಡ್ ಇಯರ್ ಅಲ್ಲಿ ನೀವು 97,102 ರೂಪಾಯಿ ಇವತ್ತು ಹಾಕಿದ್ರೆ ಪ್ರೆಸೆಂಟ್ ಅಂದ್ರೆ ಇವತ್ತಿನ ಬೆಲೆ ಎಂಡ್ ಆಫ್ ದ ಸೆಕೆಂಡ್ ಇಯರ್ ಅಲ್ಲಿ ಎಷ್ಟು ಬರುತ್ತೆ 1,02,000 ಬರುತ್ತೆ ಥರ್ಡ್ ಇಯರ್ ಅಲ್ಲಿ ನೀವು 94,364 ರೂಪೀಸ್ ಇದರ ಪ್ರೆಸೆಂಟ್ ವ್ಯಾಲ್ಯೂ ಹಾಗಾದ್ರೆ ಸರ್ ಪ್ರೆಸೆಂಟ್ ವ್ಯಾಲ್ಯೂ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ ಅವನು ಕೊಟ್ಟಿರೋದು 5% ಇಂಪ್ಲಿಸಿಟ್ ರೇಟ್ ಟ್ಯಾಕ್ಸ್ ಅಂತ ಹೇಳಿದ್ದಾನೆ ಅಂದ್ರೆ ಡಿಸ್ಕೌಂಟ್ ಫ್ಯಾಕ್ಟರ್ ಅಂತ ಹೇಳಿದ್ದಾನೆ ಡಿಸ್ಕೌಂಟ್ ಫ್ಯಾಕ್ಟರ್ ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ ಕ್ಯಾಲ್ಕುಲೇಟರ್ಸ್ ತಗೊಳ್ಳಿ 1/1.05 ಯಾಕೆಂದ್ರೆ 5% ಇಂಟ್ರೆಸ್ಟ್ 1.05 = ಸೆಕೆಂಡ್ ಇಯರ್ ಅಂತ ಮಾಡ್ಕೊಂಡ್ ಬನ್ನಿ ಫಸ್ಟ್ ಇಯರ್ 1 ಇರುತ್ತೆ ಸೆಕೆಂಡ್ ಇಯರ್ ಗೆ ಈಸ್ ಈಕ್ವಲ್ಸ್ ಟು ಅಂತ ಓದ್ತಾ ಇದ್ರೆ ಈ ನಂಬರ್ಸ್ ಬರುತ್ತೆ ಈಗ 1 lakh × 1,000 1 lakh 2,000 ಇಂಟು ಎಲ್ಲ ಮಲ್ಟಿಪ್ಲೈ ಮಾಡ್ಕೊಂಡು ಬನ್ನಿ ಆಗ ಪ್ರೆಸೆಂಟ್ ವ್ಯಾಲ್ಯೂ ಬರುತ್ತೆ ಅಂದ್ರೆ ನಾನು 8,80,887 ರೂಪೀಸ್ ಅಷ್ಟು ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೆ ಇನಿಷಿಯಲ್ ಲಯಬಿಲಿಟಿ ಅಂದ್ರೆ ನಾನು ಆಸ್ ಎ ಲೆಸ್ಸಿ
ಆಸ್ ಎ ಲೆಸ್ಸಿ ನನಗೆ ಒಟ್ಟು ಎಷ್ಟು ಖರ್ಚು ಬರುತ್ತೆ ಈ ಒಂದು ಅಸೆಟ್ ಅನ್ನು ಲೀಸ್ ಗೆ ತಗೊಳ್ಳೋದ್ರಿಂದ ಅಂದ್ರೆ 8,80,887 ರೂಪೀಸ್ ಬರುತ್ತೆ. ಇದನ್ನ ನಮಗೆ 5 ಮಾರ್ಕ್ಸ್ ಗೆ ಅಥವಾ 6 ಮಾರ್ಕ್ಸ್ ಗೆ ಕೊಡೋ ಚಾನ್ಸಸ್ ಇರುತ್ತೆ. ನಿಮಗೆ 10 ಇಯರ್ಸ್ ಕೊಡದೆ ಇದ್ರು ಒಂದು 5 ಇಯರ್ಸ್ ಗೆ ಕೇಳೋ ಚಾನ್ಸಸ್ ಇರುತ್ತೆ. ಸೋ ಇದನ್ನ ನಾವು ಪ್ರಾಬ್ಲಮ್ ನಂಬರ್ 1 ಅಲ್ಲಿ ಈಜಿಯಾಗಿ ಮಾಡುವಂತದ್ದು. ಸೋ ಡಿಸ್ಕೌಂಟ್ ಫ್ಯಾಕ್ಟರ್ 1/1.05. ಸಪೋರ್ಟ್ 10% ಕೊಟ್ಟಿದ್ದ ಅಂತ ಹೇಳಿ 1/1.10 ಇಸ್ ಈಕ್ವಲ್ಸ್ ಟು ಒತ್ತಕೊಂಡು ಬನ್ನಿ. ಫಸ್ಟ್ ಇಯರ್ ಅಲ್ಲಿ 1 ಇರುತ್ತೆ, ಸೆಕೆಂಡ್ ಇಯರ್ ಇಂದ ಮಾಡ್ಕೊಂಡು ಬನ್ನಿ ಬರುತ್ತೆ. ಓಕೆನಾ? ನಿಮ್ ಕ್ಯಾಲ್ಕುಲೇಟರ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಆ ಫಂಕ್ಷನ್ ನಿಮ್ ಕ್ಯಾಲ್ಕುಲೇಟರ್ ಇರಲ್ಲ, ಬೇರೆ ಕ್ಯಾಲ್ಕುಲೇಟರ್ ನೀವು ಯೂಸ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಗೈಸ್. ಗೈಸ್ ಇದಕ್ಕೆ ಒಂದು ಜರ್ನಲ್ ಎಂಟ್ರಿ ಕೊಡೋದನ್ನ ಮರ್ತು ಹೋಗ್ಬಿಟ್ಟಿದೀವಿ. ಜರ್ನಲ್ ಎಂಟ್ರಿ ಯಾವ ತರ ಕೊಡ್ತಕ್ಕಂಥದ್ದು, ಯಾರ ಬುಕ್ಸ್ ಅಲ್ಲಿ ಜರ್ನಲ್ ಎಂಟ್ರಿ ಕೊಡೋದು? ಸಿ, ಜರ್ನಲ್ ಎಂಟ್ರಿ ಇನ್ ದ ಬುಕ್ಸ್ ಆಫ್ ಲೆಸ್ಸಿ, ಅಂದ್ರೆ ಓನರ್, ಓನರ್ ಅಲ್ಲ, ಯಾರು ಅಸೆಟ್ ಅನ್ನ ಯೂಸ್ ಮಾಡ್ತಾ ಇರ್ತಾರೆ ಅವರು. ಇದಕ್ಕೆ ಫಸ್ಟ್ ಜರ್ನಲ್ ಎಂಟ್ರಿ ಬಂದು ಫಸ್ಟ್ ಇಯರ್ ಅಲ್ಲಿ ಇಯರ್ 1 ಅಲ್ಲಿ ನಾವು ಇನಿಷಿಯಲ್ ಇನ್ಸೆಪ್ಷನ್ ಲಯಬಿಲಿಟಿ ಎಷ್ಟಿತ್ತಪ್ಪ ಅಂತ ಹೇಳಿದ್ರೆ 8,80,887. ಇದು ನಮ್ಗೊಂಥರ ಅಸೆಟ್ ಕೂಡ ಒಂಥರ ಲಯಬಿಲಿಟಿ ಕೂಡ. ನೋಡಿ, ಇನಿಷಿಯಲ್ ಆಗಿ 8,80,887 ರುಪೀಸ್ ಅಷ್ಟು ನಮ್ಗೆ ಏನಾಗುತ್ತೆ, ಪ್ರಾಪರ್ಟಿ ಬರ್ತಾ ಇದೆ ಅಥವಾ ಒಂದು ಪ್ರಾಪರ್ಟಿನ ಯೂಸ್ ಮಾಡೋ ರೈಟ್ ಬರ್ತಾ ಇದೆ. ಅದಕ್ಕೆ ಆರ್ ಓ ಯು ಅಥವಾ ಪಿಪಿಇ ಅಕೌಂಟ್ ಡೆಬಿಟ್ 8,80,887 ಟು ಲೀಸ್ ಲಯಬಿಲಿಟಿ ಅಕೌಂಟ್. ಏನಂತ ಬರೀತೀವಿ, ಲೀಸ್ ಲಯಬಿಲಿಟಿ ಅಕೌಂಟ್. ಸೊ ನಮಗೆ ಯಾವ ತರ ಅಸೆಟ್ ಆಗುತ್ತೆ ಅದೇ ತರ ಇದು ಲಯಬಿಲಿಟಿ ಕೂಡ ಆಗುತ್ತೆ. ಏನಂತ ನೆರೇಷನ್ ಬರೀಬಹುದು ಅಂದ್ರೆ, ಬೀಂಗ್ ಲೀಸ್ ಲಯಬಿಲಿಟಿ ರೆಕಾರ್ಡೆಡ್ ಅಟ್ ದ ಇನ್ಸೆಪ್ಷನ್. ಲೀಸ್ ಲಯಬಿಲಿಟಿ ರೆಕಾರ್ಡೆಡ್ ಅಟ್ ಇನ್ಸೆಪ್ಷನ್, ಈ ತರ ಬರೀಬಹುದು. ಇದು ಫಸ್ಟ್ ಜರ್ನಲ್ ಎಂಟ್ರಿ ಫಸ್ಟ್ ಇಯರ್ ಗೆ ಕೊಡ್ತಕ್ಕಂಥದ್ದು. ಯಾಕೆ ಅಂದ್ರೆ ಇದು ಬಿಗಿನಿಂಗ್ ಆಫ್ ದ ಇಯರ್ ಅಲ್ಲಿ ಇನ್ಸೆಪ್ಷನ್ ಅಲ್ಲಿ ಬರೀತಾ ಇರ್ತಕ್ಕಂಥದ್ರಿಂದ.